ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 ಎಂಟನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈಗಾಗಲೇ ನನ್ನ ಇಂದಿನ ವಿಡಿಯೋದಲ್ಲಿ ಕಲಿಕಾ ಹಾಳೆ 22 ತನಕ ನಾನು ನಿಮಗೆ ಅವುಗಳ ಉತ್ತರಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಹಾಳೆ 23 ಅವುಗಳ ಉತ್ತರದೊಂದಿಗೆ ನಾನು ವಿಶ್ಲೇಷಿಸ್ತಾ ಹೋಗ್ತಿದ್ದೀನಿ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಲಿಕಾ ಹಾಳೆ 23. ಸೊ ನಾವೀಗಾಗಲೇ ವರ್ಗ ಸಂಖ್ಯೆಗಳ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾವು ವರ್ಗ ಸಂಖ್ಯೆ ಮತ್ತು ವರ್ಗ ಮೂಲಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ನಮಗಿಲ್ಲಿ ವರ್ಗ ಮೂಲಗಳು ಅಂದ್ರೇನು ಅಂತ ಆಗಲೇ ಅವರ ಡೆಫಿನೇಷನ್ ಕೊಟ್ಟಿದ್ದಾರೆ. ವರ್ಗ ಸಂಖ್ಯೆಯ 2 ಸಮ ಅಪವರ್ತನಗಳಲ್ಲಿ ಪ್ರತಿ ಅಪವರ್ತನವು ಆ ವರ್ಗ ಸಂಖ್ಯೆಯ ವರ್ಗ ಮೂಲವಾಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಉದಾಹರಣೆಗೆ ನೋಡ್ಬೋದು, 1 = 1 × 1. ಸೊ 1 ವರ್ಗ ಮೂಲ 1. ಸೊ ಇಲ್ಲಿ 4 4 ಅನ್ನೋದು ನಮಗೊಂದು ವರ್ಗ ಸಂಖ್ಯೆ ಅಂತ ಗೊತ್ತಿದೆ. ಅದರ ವರ್ಗ ಮೂಲ ಅಂದರೆ, ಸೊ 4 ನಾವು 2 × 2. ಸೊ ಇದನ್ನು ನಾವು 4 ವರ್ಗ ಮೂಲ ಅಂತ ಹೇಳಿ ತಗೊಳ್ತೀವಿ. ಅದೇ ರೀತಿ ಎಕ್ಸಾಂಪಲ್ಗೆ ನೀವು 16 ತಗೊಂಡ್ರೆ, ಸೊ 4 × 4 = 16, 16 ವರ್ಗ ಮೂಲ 4. ಅರ್ಥ ಆಗ್ತಾ ಇದೆಯಾ? ಸೊ ವರ್ಗ ಮೂಲ ಅಂದರೆ 2 ಸಮ ಅಪವರ್ತನಗಳು. ಈಗ 16 ಅಂದರೆ 4 × 4. ಸೊ 4 ಅನ್ನೋದು 16 ವರ್ಗ ಮೂಲ ಆಗಿರುತ್ತೆ. 16 ಅನ್ನೋದು ಒಂದು ವರ್ಗ ಸಂಖ್ಯೆ. ಸೊ ಕನ್ಫ್ಯೂಷನ್ ಆಗಬೇಡಿ, 16 ಅನ್ನೋದು ಒಂದು ವರ್ಗ ಸಂಖ್ಯೆ, 4 ಒಂದು ವರ್ಗ ಮೂಲ ಆಗಿರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಮುಂದೆ ನಿಮಗೆ ತಿಳಿಸ್ತಾರೆ ನೋಡಿ, ಎಂ ಮತ್ತು ಎನ್ಗಳೆರಡು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದು ಎನ್ನನ್ನು ಸ್ಕ್ವೇರ್ ರೂಟ್ ಆಫ್ ಎಂ ಎಂದು ಬರೆಯಬಹುದಾದರೆ ಎನ್ನನ್ನು ಎಂನ ವರ್ಗ ಮೂಲ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಉದಾಹರಣೆಗೆ ಸ್ಕ್ವೇರ್ ರೂಟ್ ಆಫ್ 9 ತೆಗೆದುಕೊಂಡಿದ್ದೀವಿ. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ನಮಗೆ ಗೊತ್ತಿದೆ 3 × 3. ಸೊ ಸ್ಕ್ವೇರ್ ರೂಟ್ ಆಫ್ 3 × 3. ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಇಲ್ಲಿ 3 ಎಷ್ಟು ಟೈಮ್ಸ್ ಇದೆ? 2 ಇದೆ. ಸೊ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 3. ಸೊ ಅದೇ ರೀತಿ 36 ಇಲ್ಲಿ ಕೊಟ್ಟಿದ್ದಾರೆ. 36 ಅಂದರೆ ಸ್ಕ್ವೇರ್ ರೂಟ್ ಆಫ್ 6 × 6. 36 ಇದು ಒಂದು ವರ್ಗ ಸಂಖ್ಯೆ, ಇದರ ವರ್ಗ ಮೂಲ 6 ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಅದೇ ರೀತಿ ನಿಮಗೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಂದು ಎಕ್ಸಾಂಪಲ್ಗೆ ನಾನು 81 ಅಂತ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 81, 81 ವರ್ಗ ಮೂಲ ಯಾವುದಂದರೆ 81 ಅಂದರೆ ನಮಗೆ ಗೊತ್ತಿದೆ 9 × 9. ಸೊ ಸ್ಕ್ವೇರ್ ರೂಟ್ ಆಫ್ 9 × 9. ಸೊ 9 ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 9. ಹಾಗಾಗಿ 9 81 ವರ್ಗ ಮೂಲ ಆಗಿರುತ್ತೆ. ಸೊ ಇದು ಅರ್ಥ ಮಾಡಿಕೊಂಡ್ರೆ ಈ ಕೋಷ್ಟಕವನ್ನು ನೀವು ಈಸಿಯಾಗಿ ಬರಿಬೋದು. 7.4 ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಸೊ ಇಲ್ಲಿ ವರ್ಗ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ವರ್ಗ ಮೂಲವನ್ನು ಕೊಟ್ಟಿದ್ದಾರೆ, ಅದೇ ರೀತಿ ವರ್ಗ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ವರ್ಗ ಮೂಲವನ್ನು ಕಂಡುಹಿಡಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈಗ 121. ಸೊ 121 ವರ್ಗ ಮೂಲ 11 ಆಗುತ್ತೆ. ಹೇಗೆ? 11 121. ಸೊ ಅಲ್ಲಿಗೆ 121 ವರ್ಗ ಮೂಲ. ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ 144. ಸೊ 144 ಇದು ಒಂದು ವರ್ಗ ಸಂಖ್ಯೆ, ಈ ವರ್ಗ ಸಂಖ್ಯೆಯ ವರ್ಗ ಮೂಲ 12 ಆಗಿರುತ್ತೆ. ಅದೇ ರೀತಿ 169, 169 ವರ್ಗ ಮೂಲ 13, 196 ವರ್ಗ ಮೂಲ 14. ಅದೇ ರೀತಿ ನಾನು ನಿಮಗೆ ಇಲ್ಲಿ ಎಲ್ಲ ಸಂಖ್ಯೆಗಳನ್ನು 20 ತನಕ ನಾನು ನಿಮಗೆ ನೀಡಿದ್ದೇನೆ. ಸೊ ಇಲ್ಲಿ ನೋಡಿ 15 ಇದೆ, ಅದೇ ರೀತಿ 16 17, 289 ವರ್ಗ ಮೂಲ 17 ಆಗಿರುತ್ತೆ. ಅದೇ ರೀತಿ 324 ವರ್ಗ ಮೂಲ 18, 361 ವರ್ಗ ಮೂಲ 19, 400 ವರ್ಗ ಮೂಲ 20. ಸೊ ಅದೇ ರೀತಿ ನಮಗಿಲ್ಲಿ ಸಂಖ್ಯೆಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ನಮಗವರು ಕೊಟ್ಟಿದ್ದಾರೆ. ವರ್ಗ ಸಂಖ್ಯೆ ಬರೆದು ಅದರ ವರ್ಗ ಮೂಲವನ್ನು ತಿಳಿಸ್ಬೇಕು. ಸೊ ಹಾಗಾಗಿ ನಾನು ನಿಮಗಿಲ್ಲಿ ಪೂರ್ತಿ 30 ತನಕ ವರ್ಗ ಮೂಲಗಳನ್ನ ಬರೆದಿದ್ದೀನಿ, 441. ಅದಕ್ಕೆ ನಾವು ಸ್ಕ್ವೇರ್ ರೂಟ್ ಮಾಡಿದಾಗ ಅದರ ವರ್ಗ ಮೂಲ 21 ಆಗುತ್ತೆ. 484 ಅಂದರೆ ಸ್ಕ್ವೇರ್ ರೂಟ್ ಆಫ್ 484 ಅಂದರೆ 22, 529 ಅಂದರೆ 23 ಆಗುತ್ತೆ, 576 ಅಂದರೆ ಅದರ ವರ್ಗ ಮೂಲ 24 ಆಗುತ್ತೆ, 625 ವರ್ಗ ಮೂಲ 25. ಸೊ ಈ ರೀತಿ ನೀವು ಮಾಡ್ಕೊಬಂದರೆ ಈಸಿಯಾಗಿ ನೀವು 30 ವರ್ಗ ಕಲ್ತ್ಕೋಬೋದು. ಸೊ ನಾನು ನಿಮ್ಗೆ ಇಲ್ಲೊಂದು ಬಾಕ್ಸನ್ನು ಕೊಟ್ಟಿದ್ದೇನೆ, ಅದು ಪೂರ್ತಿ ಮಾಡಿದ್ದೇನೆ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅರ್ಥ ಆಗುತ್ತೆ. 7.5 ಮಾದರಿಯಂತೆ ದತ್ತ ವರ್ಗ ಸಂಖ್ಯೆಗಳಿಗೆ ಅವಿಭಾಜ್ಯ ಅಪವರ್ತನ ಮತ್ತು ಭಾಗಕಾರ ವಿಧಾನದಿಂದ
ಮೂಲ ವರ್ಗಮೂಲವನ್ನು ಕಂಡುಹಿಡಿಯೋದು. ಸೊ ಇಲ್ಲಿ ನಮಗೆ ಏನು ಹೇಳಿದ್ದಾರೆ ಅಂದರೆ ಒಂದು ಸಂಖ್ಯೆನ ಎರಡು ವಿಧಾನಗಳಿಂದ, ಅರ್ಥ ಆಗ್ತಾ ಇದೆಯಾ, ಒಂದು ಅವಿಭಾಜ್ಯ ಅಪವರ್ತನ, ಇನ್ನೊಂದು ಭಾಗಾಕಾರ ವಿಧಾನದಿಂದ. ಸೊ ಇಲ್ಲಿ ಅವಿಭಾಜ್ಯ ಅಪವರ್ತನ ಯಾವ ರೀತಿ ಮಾಡೋದು ಅಂತ ಕೊಟ್ಟಿದ್ದಾರೆ ನೋಡಿ. ಈಗ 1764 ಒಂದು ಮಾದರಿ ಲೆಕ್ಕ ತಗೊಂಡಿದ್ದಾರೆ. ಸೊ ಅದನ್ನು ನಾನು ಫಸ್ಟ್ ಎರಡರಿಂದ ಭಾಗಿಸ್ತಾ ಹೋಗ್ತೀನಿ. 2 × 8 = 16, ಒಂದು ಈ ಕಡೆ ಹೋಗುತ್ತೆ, 2 × 8 = 16, 2 2 ಲಿ. ಅದೇ ರೀತಿ 2 × 4 = 8, 2 × 4 = 8, 2 1 ಲಿ. ಸೊ ಇದು ಎರಡರಿಂದ ಮತ್ತೆ ಭಾಗ ಆಗಲ್ಲ, 444. ಸೊ ನೀವು ಯಾವ ಮಗ್ಗಿಯಿಂದ ಹೋಗುತ್ತೆ ಅದನ್ನು ನೀವು ಫಸ್ಟ್ ನೋಡಬೇಕು. ಇಲ್ಲಿ 3 ಮಗ್ಗಿಯಿಂದ ಹೋಗುತ್ತೆ, ಯಾಕೆಂದರೆ 4 + 4 = 8, 8 + 1 = 9. ಸೊ ಹಾಗಾಗಿ 3 ಮಗ್ಗಿಯಿಂದ ಹೋಗುತ್ತೆ. 3 × 1 = 3, ಸೊ ಇಲ್ಲಿಗೆ 1 ಉಳಿಯುತ್ತೆ. 3 × 4 = 12, ಅದೇ ರೀತಿ 7 ಆಗುತ್ತೆ. ಸೊ ಮತ್ತೆ ಇದು 3 ರಿಂದಲೇ ಡಿವೈಡ್ ಆಗುತ್ತೆ. ಸೊ ಇಲ್ಲಿ 49 ಬಂತು, 7 × 7 = 49, 7 1 ಲಿ. ಸೊ ಬಂದಿದ್ದಷ್ಟನ್ನು ನಾವು ಬರ್ಕೊಳ್ಳೋಣ. 2 × 2 × 3 × 3 × 2 × 2, ಓಕೆನಾ. ಸೊ ಇಲ್ಲಿ 2 ಎಷ್ಟು ಟೈಮ್ ಇದೆ, 2 ಟೈಮ್. ಸೊ ಒಂದೇ ಸರಿ ಬರ್ಕೊಳ್ಳಿ. 3 ಎಷ್ಟು ಟೈಮ್ ಇದೆ, 2 ಟೈಮ್ಸ್. ಅದೇ ರೀತಿ 7 ಎಷ್ಟು ಟೈಮ್ ಇದೆ, 2 ಟೈಮ್ಸ್. ಸೊ 2 × 3 × 7 2 ಆಗುತ್ತೆ, 2 × 3 = 6, 6 × 7 = 42. ಸೊ 42² ಹಾಗಾಗಿ √1764 ಇದರ ವರ್ಗಮೂಲ 42. ಸೊ ಈ ರೀತಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡೋದು. ಭಾಗಾಕಾರ ವಿಧಾನದಿಂದ ಯಾವ ರೀತಿ ಮಾಡೋದು ಅಂದರೆ, ಸೊ ಈಗ 729 ಇಲ್ಲಿ 3 ಅಂಕಿ ಇದೆ. ಸೊ 3 ಅಂಕಿ ಇದ್ದಾಗ ಇದನ್ನು ನಾವು ಒಂದು ಸಪ್ರೇಟಾಗಿ ತೊಗೊಂಡು ಇಲ್ಲಿ ಈ 2 ಅಂಕಿನ ಒಟ್ಟಿಗೆ ನಾವು ಭಾಗಿಸ್ಬೇಕು. ಸೊ ಫಸ್ಟು ನಾವು ನೋಡಬೇಕು ಇಲ್ಲಿ ಎಷ್ಟು ಅಂಕಿ ಇದೆ, 7 ಇದೆ. ಸೊ 7 ಹತ್ತಿರ ಇರೋವಂಥ ವರ್ಗ ಸಂಖ್ಯೆಗಳನ್ನ ತೊಗೋಬೇಕು. 2 × 2 = 4, 3 × 3 = 9. ಸೊ 9 ಅನ್ನೋದು 7ಕ್ಕಿಂತ ದೊಡ್ಡದಾಗಿರುತ್ತೆ, ಹಾಗಾಗಿ ನೀವು 2 ತೊಗೊಳ್ಳಿ. 2 × 2 = ಎಷ್ಟಾಗುತ್ತೆ, 4. ಸೊ ಹಾಗಾಗಿ 7 × 4 ಕಳೆದಾಗ ನಮಗೆ 3 ಬರುತ್ತೆ. ಸೊ 29 ಹಾಗೆ ಬರ್ಕೊಳ್ಳೋಣ. ಸೊ ಇಲ್ಲಿ ನಾವು ಭಾಗಾಕಾರ ವಿಧಾನದಲ್ಲಿ ಏನು ಮಾಡ್ತೀವಿ ಅಂದರೆ, ಇಲ್ಲಿ ಯಾವ ಸಂಖ್ಯೆ ತೊಗೊಂಡಿರ್ತೀವೋ ಅಷ್ಟೇ ಸಂಖ್ಯೆಯನ್ನು ನಾವು ಇಲ್ಲಿ ಹಾಕ್ಕೊಂಡು ಏನು ಮಾಡ್ತೀವಿ, ಕೂಡಿಸ್ತೀವಿ. ಸೊ ಇಲ್ಲಿ 3 ತೊಗೊಂಡಿದ್ರೆ 3 + 3 = 6 ಆಗುತ್ತೆ. ಇಲ್ಲಿ 2 ತೊಗೊಂಡಿರೋದ್ರಿಂದ 2 + 2 = 4 ಆಗುತ್ತೆ. ಸೊ ಈಗ ನಾವು ಇಲ್ಲಿ ಯಾವ ಸಂಖ್ಯೆನ ತೊಗೊಳ್ತೀವೋ ನಾವು ಅದೇ ಸಂಖ್ಯೆನ ಇಲ್ಲಿ ಬರಬೇಕು. ಇವೆರಡನ್ನ ಗುಣಿಸಿದಾಗ ನನಗೆ ಈ ಸಂಖ್ಯೆ ಬರಬೇಕು. ಸೊ ಈಗ ನಾನು ಹೇಳಿ ತೊಗೊಂಡಿದ್ದೀನಿ, 7 × 7 = 49, 4 ಕ್ಯಾರಿ ಆಗುತ್ತೆ, 7 × 4 = 28, 28 × 4 = 32 ಆಗುತ್ತೆ. ಸೊ ಕಂಪ್ಲೀಟ್ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಹಾಗಾಗಿ ನನಗೆ ಇಲ್ಲಿ ಬಂದಿದ್ದಂಥ ಉತ್ತರ ಏನು, 27. ಹಾಗಾಗಿ √729 ವರ್ಗಮೂಲ 27 ಆಗುತ್ತೆ. ಸೊ ಈ ವಿಧಾನವನ್ನು ಅರ್ಥ ಮಾಡಿಕೊಂಡು ನೀವು ಕೆಳಗಡೆ ನಮಗೆ ಅವಿಭಾಜ್ಯ ಅವರ್ತನ ವಿಧಾನ ಮತ್ತು ಭಾಗಾಕಾರ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ 324. ಸೊ ಈ 324 ಫಸ್ಟ್ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸೋಣ. ಸೊ ಮೊದಲಿಗೆ 324 ಯಾವ ಮಗ್ಗಿಯಿಂದ ಹೋಗುತ್ತೆ ಅದನ್ನು ನೋಡಿ. ಸೊ ಇದು 2 ಮಗ್ಗಿಯಿಂದ ಡಿವೈಡ್ ಆಗುತ್ತೆ, 2 × 2 = 2, ಇಲ್ಲಿಗೆ 1 ಹೋಗುತ್ತೆ, 2 × 6 = 12, 2 2 ಲಿ. ಅದೇ ರೀತಿ 2 × 8 = 16, 2 1 ಲಿ. ಸೊ ಮತ್ತೆ ಇದು 2 ಟೇಬಲಿಂದ ಹೋಗಲ್ಲ, 3 ರಿಂದ ಭಾಗಿಸೋಣ, 3 × 2 = 6, ಮತ್ತಿಲ್ಲಿಗೆ 2 ಹೋಗುತ್ತೆ, 3 × 7 = 21. ಸೊ 3 × 9 = 27, 3 × 3 = 9, 3 1 ಲಿ. ಸೊ ಹಾಗಾಗಿ ಇಲ್ಲಿ ಎಷ್ಟು ನಾವು ಬಂದಿದೆ ಸಂಖ್ಯೆಗಳನ್ನು ಅದನ್ನು ಬರ್ಕೊಳ್ಳೋಣ. 2 × 2 × 2 × 3 × 3 × 3 × 3, ಇದಿಷ್ಟು. ಇಲ್ಲಿ ಏನು ಈ ಸಂಖ್ಯೆಗಳಿಂದ ನೀವು ಭಾಗಿಸಿದ್ದೀರಲ್ವಾ ಅದಷ್ಟನ್ನು ಇಲ್ಲಿ ಬರ್ಕೊಳ್ಳೋಣ. ಸೊ 2 ಎಷ್ಟು ಸರಿ ಇದೆ, 2² 3 ಎಷ್ಟು ಸರಿ ಇದೆ, 2 ಟೈಮ್ಸ್. ಸೊ 3² ಹಾಕ್ಕೊಳ್ಳಿ. ಇಲ್ಲೂ ಎಷ್ಟಿದೆ, 3 2 ಟೈಮ್ಸ್ ಇದೆ. ಸೊ ಇಲ್ಲಿ ಎಲ್ಲ ಕಡೆಯೂ ಸ್ಕ್ವೇರ್ ಕಾಮನ್ ಇರೋದ್ರಿಂದ 2 × 3 × 3² ಹಾಕ್ಕೊಂಡಿದ್ದೀವಿ. ಸೊ ಹಾಗಾಗಿ 2 × 3 = 6, 6 × 3 = 18. ಸೊ 18² ಆಗುತ್ತೆ. ಹಾಗಾಗಿ √3724 = 18. ಹಾಗಾಗಿ 324 ವರ್ಗಮೂಲ 18 ಆಗಿರುತ್ತೆ. ಇದು ಅವಿಭಾಜ್ಯ ಅಪವರ್ತನ ವಿಧಾನ. ಭಾಗಾಕಾರ ವಿಧಾನದಿಂದ ಏನು ಮಾಡಬೇಕು ಅಂದರೆ, ಸೊ ನೋಡಿ ನಿಮಗೆ ಇಲ್ಲಿ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ. ಈಗ 324 ಇದೆ, ಹೌದಲ್ವಾ. ಸೊ ಇಲ್ಲಿ 3 ಸಂಖ್ಯೆ ಇರೋದ್ರಿಂದ ನೀವೇನು ಮಾಡಬೇಕು, ಇದನ್ನು ಫಸ್ಟ್ 1 ಗ್ರೂಪ್ ಮಾಡಿ, ಇದನ್ನ 2 ಗ್ರೂಪ್ ಮಾಡಿ. ಈಗ 4 ಸಂಖ್ಯೆ ಇದ್ದರೆ 2 × 2 ಒಂದೊಂದು ಗ್ರೂಪ್ ಮಾಡ್ತೀರ. ಸೊ ಇಲ್ಲಿ 3 ಇರೋದ್ರಿಂದ ನಮಗೆ ಇದೇ ಸಂಖ್ಯೆನ ತೊಗೋಬೇಕು, 1 × 1 = 1. ಸೊ 2 ಉಳಿಯುತ್ತೆ, 1 ಬರೋದ್ರಿಂದ ಅದಕ್ಕೆ ಯಾವ ಸಂಖ್ಯೆ ಇರುತ್ತೋ ಅದನ್ನೇ ಕೂಡಿಸಿ. ಸೊ 24 ಹಾಗೆ ತಗೊಳ್ಳಿ. ಸೊ ಇಲ್ಲಿ ನಾನು 8 ತಗೊಳ್ತೀನಿ. ಇಲ್ಲಿ ಏನು ಸಂಖ್ಯೆ ತಗೋತೀನೋ ಅದೇ ಸಂಖ್ಯೆಯನ್ನು ನಾನಿಲ್ಲಿ ಬರೀಬೇಕಾಗತ್ತೆ. 8 × 8 =
64. ಸೊ 4 ಹಾಕ್ಕೊಳ್ಳೋಣ, 6 ಆರಿ ಆಗುತ್ತೆ, 8 16, 16 6 ಕೂಡಿಸಿದ್ರೆ 22 ಆಗುತ್ತೆ. ಸೊ ಈ ರೀತಿ ನಾವು ಭಾಗಾಕಾರ ವಿಧಾನದಿಂದ ಮಾಡುವಂಥದ್ದು. ಸೊ ಆಗ ನನಗೆ 18 324 ವರ್ಗಮೂಲ. ಆ್ಯಕ್ಚುಲಿ ನಿಮಗೆ ಅವಿಭಾಜ್ಯ ಅಪವರ್ತನ ವಿಧಾನಕ್ಕಿಂತ ಭಾಗಾಕಾರ ವಿಧಾನವೇ ತುಂಬ ಸುಲಭ ಇರುತ್ತೆ. ಸೊ ನೀವು ಎರಡನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಅದೇ ರೀತಿ ನಮಗಿಲ್ಲಿ 3844 ಕೊಟ್ಟಿದ್ದಾರೆ. ಸೊ ಇದು ಎರಡರ ಮಗ್ಗಿಯಿಂದ ಡಿವೈಡ್ ಆಗುತ್ತೆ. ಸೊ 1022 ಬಂತು, ಮತ್ತು ಇದು ಎರಡರಿಂದ ಡಿವೈಡ್ ಆಗುತ್ತೆ, 961 ಆಯಿತು. ಸೊ ಈ 961 31 ಟೇಬಲಿಂದ ಹೋಗುತ್ತೆ, 31 961, ಅದೇ ರೀತಿ 31 31. ಸೊ ಇಲ್ಲಿ ನೋಡಿ ಎಷ್ಟು ಸಾರಿ 31 ಇದೆ ಅದನ್ನು ಬರ್ಕೊಳ್ಳೋಣ. 2 ಇದೆ, 31 2 ಸರಿ ಇದೆ. ಸೊ 2² × 31² 231 62 ಹೋಲ್ ಸ್ಕ್ವೇರ್. ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 3844 ಅಂದರೆ 62 ಆಗುತ್ತೆ. ಹಾಗಾಗಿ 62 ಈ ಸಂಖ್ಯೆಯ ವರ್ಗಮೂಲ. ಅದೇ ರೀತಿ ನಾವು ಭಾಗಾಕಾರ ವಿಧಾನದಿಂದ ಮಾಡಬೇಕಾದ್ರೆ ಇಲ್ಲಿ 4 ಸಂಖ್ಯೆಗಳಿರೋದ್ರಿಂದ ಇದನ್ನು ಒಂದು ಗ್ರೂಪ್ ಮಾಡ್ಕೋಬೇಕು, ಇದನ್ನು ಒಂದು ಗ್ರೂಪ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ 38 ಇರೋದ್ರಿಂದ 6 36 38 36 ಆದರೆ 2 ಉಳಿಯುತ್ತೆ. ಸೊ ಇಲ್ಲಿ 6 6 ಕೂಡಿಸಿದರೆ 12 ಆಗುತ್ತೆ. ಸೊ ಇಲ್ಲಿ ನಾನು 2 ತಗೊಂಡ್ರೆ 2 4 2 4 2. ಸೊ ಹಾಗಾಗಿ ಇದಿಷ್ಟು ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನನಗೆ ಬರೋ ಉತ್ತರ 62. ಸೊ 62 ಅನ್ನೋದು 3844 ವರ್ಗ ಸಂಖ್ಯೆ ಆಗಿರುತ್ತೆ. ಅದೇ ರೀತಿ ನಾನು ಕೆಳಗಡೆ 1024 ನೋಡಿ ಮಾಡಿದ್ದೀನಿ, ನಿಮಗೆ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ಭಾಗಾಕಾರ ವಿಧಾನದಿಂದಲೂ ಸಹ ನಾನು ಮಾಡಿದ್ದೀನಿ. ಹಾಗಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸೇಮ್ ಮೆಥಡು, ಯಾವುದೇ ರೀತಿಯ ವೇರಿಯೇಷನ್ಸ್ ಇರಲ್ಲ. ಸೊ ನಾವು ಈಗ ಏನು ಮಾಡಿದ್ದೀವೋ ಅದೇ ಮೆಥಡನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ತಗೊಳ್ಬೋದು. 7.6 ಮಾದರಿಯಂತೆ ದತ್ತ ದಶಮಾಂಶ ಸಂಖ್ಯೆಗಳಿಗೆ ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು. ಸೊ ಇಲ್ಲಿ ತನಕ ನಮಗೆ ಒಂದು ಪೂರ್ಣ ಸಂಖ್ಯೆಗೆ ನಾವು ವರ್ಗಮೂಲವನ್ನು ಕಂಡುಹಿಡಿದ್ವಿ. ಈಗ ನಮಗೆ ಒಂದು ದತ್ತ ಸಂಖ್ಯೆ ಅಂದರೆ ದತ್ತಾಂಶ ಅಂದರೆ ಡೆಸಿಮಲ್ ಪಾಯಿಂಟ್ ಇರೋವಂಥ ನಂಬರನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ವರ್ಗಮೂಲವನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ 17.64 ಅನ್ನೋ ಒಂದು ಸಂಖ್ಯೆ ಇದೆ, ಓಕೆನಾ? ಸೊ 17 ಅನ್ನೋದನ್ನ ಒಂದು ಗ್ರೂಪ್ ಮಾಡ್ಕೊಳ್ಳಿ, 64, ಏಕೆಂದರೆ ಎರಡೆರಡು ಸಂಖ್ಯೆಗಳನ್ನು ಒಂದೊಂದು ಗ್ರೂಪ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇಲ್ಲಿ 17 ಇದೆ. ಸೊ ಇಲ್ಲಿ ಇಲ್ಲಿ ಎರಡು ಒಂದೇ ರೀತಿ ಬರಬೇಕು ಅಂದರೆ ನಮಗೆ ಅಪವರ್ತನ ಸಮ ಅಪವರ್ತನಗಳು ಬರಬೇಕು ಅಂದರೆ 4 4 16 ಆಗುತ್ತೆ. ಸೊ ತಗೋಬೋದು, 4 4 16 ಒಂದು ಉಳ್ಕೊಳ್ಳುತ್ತೆ. ಸೊ 64 ಬರ್ಕೊಳ್ಳಿ. ಈ ಡೆಸಿಮಲ್ ಪಾಯಿಂಟನ್ನು ನೀವು ಇಲ್ಲಿ ರಿಮೂವ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ನೀವು ಒಂದು ಡೆಸಿಮಲ್ ಪಾಯಿಂಟನ್ನು ಅಂದರೆ ದಶಮಾಂಶ ಇದನ್ನು ನೀವು ಪಾಯಿಂಟನ್ನು ಇಲ್ಲಿ ಇಟ್ಕೊಳ್ಳಿ. ಸೊ 4 4 8 ಆಗುತ್ತೆ. ಸೊ 8 2 ಇಲ್ಲಿಗೆ 2 ಹಾಕ್ಕೊಳ್ಳಿ, ಇಲ್ಲೂ 2 ಹಾಕಿ, 2 2 4 2 8 16. ಸೊ ಕಂಪ್ಲೀಟಾಗಿ ಇದು ಡಿವೈಡ್ ಆಗುತ್ತೆ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ 16.64 ಅಂದರೆ 4.2, ಇದು ಈ ಸಂಖ್ಯೆಯ ಒಂದು ವರ್ಗಮೂಲ ಆಗಿರುತ್ತೆ. ಸೊ ಈಗ ನನಗೆ ಈ ಮಾದರಿ ಅರ್ಥ ಆಗಿದ್ದರೆ ಈ ಒಂದು ಸಂಖ್ಯೆಯನ್ನು ಬಿಡಿಸ್ಬೇಕು. ಸೊ 7.29, ಓಕೆನಾ? ಸೊ ಇಲ್ಲಿ 7.29 ತೊಗೊಂಡಿದ್ದೀನಿ. ಇಲ್ಲಿ ನನಗೆ ಎರಡೆರಡು ಸಂಖ್ಯೆಗಳಿಗೆ ನಾನು ಮಾಡಲಿಕ್ಕಾಗಲ್ಲ. ಈ ರೀತಿ ನಮಗೆ 3 ಸಂಖ್ಯೆ ಇದ್ದಾಗ ಮೊದಲನೇ ಸಂಖ್ಯೆನ ನೀವು ಒಂದು ಗ್ರೂಪ್ ಮಾಡಿಕೊಂಡು 29 ಅನ್ನೋದನ್ನ ಇನ್ನೊಂದು ಗ್ರೂಪ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ 2 2 4 3 ತೊಗೊಳಕ್ಕಾಗಲ್ಲ, ಯಾಕೆಂದರೆ 3 3 9 ಆಗಿಬಿಡುತ್ತೆ, ಈ ಸಂಖ್ಯೆಗಿಂತ ದೊಡ್ಡದಾಗುತ್ತೆ. ಹಾಗಾಗಿ 2 2 4. ಸೊ 7 4 ಹೋದರೆ 3 ಬಳುತ್ತೆ. ಈ ಪಾಯಿಂಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ, 29 ತೊಗೊಳ್ಳಿ, ಆಗ 329 ಆಗುತ್ತೆ, ಓಕೆನಾ? ಸೊ 2 2 2 + 2 4 ಆಗುತ್ತೆ. ಸೊ ಈಗ ನಾನು ಈ ಒಂದು ಸಂಖ್ಯೆಗೆ ಮಲ್ಟಿಪ್ಲೈ ಮಾಡಿದರೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಈ ಸಂಖ್ಯೆ ಬರೋ ಥರದ ಸಂಖ್ಯೆ ತೊಗೊಳ್ತಾ ಇದ್ದೀನಿ. 7 ತೊಗೊತಾ ಇದ್ದೀನಿ, 7 7 49 4 ಕ್ಯಾರಿ ಆಗುತ್ತೆ, 7 4 28 28ಕ್ಕೆ 1 ಕೊಡಿಸಿದ್ರೆ 32 ಆಗುತ್ತೆ. ಸೊ 329 329 ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಹಾಗಾಗಿ ನನಗೆ 7.29 ವರ್ಗಮೂಲ 2.7 ಆಗುತ್ತೆ. ಸೊ ಇದೇ ರೀತಿ ನಾವು ಈ ಸಂಖ್ಯೆಯನ್ನು ಮಾಡಬೇಕು. ಇಲ್ಲಿ ನಮಗೆ 51.84 ಇದೆ, ಹಾಗಾಗಿ ನಾವೇನು ಮಾಡ್ತಿದ್ದೀನಿ, ಇದನ್ನು ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ, ಇದನ್ನು ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಸೊ 51 ಇರೋದ್ರಿಂದ ನಾನು ವರ್ಗ ಸಂಖ್ಯೆ ತೊಗೊಳ್ತಾ ಇದ್ದೀನಿ, 7 7 49. ಸೊ ಏಕೆಂದರೆ ಇದು ನಿಯರ್ ಆಗಿರೋದ್ರಿಂದ ತೊಗೊಂಡೆ. ಸೊ ಉಳಿದಿದ್ದುದು 2. ಸೊ ಈ ಡೆಸಿಮಲ್ ಪಾಯಿಂಟನ್ನು ರಿಮೂವ್ ಮಾಡಬೇಕಾಗಾಗಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಹಾಕಿ 8 4 ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಸೊ 7 7 ಕೂಡಿಸಿದಾಗ 14 ಆಗುತ್ತೆ. ಸೊ 2 ತೊಗೊಂಡೆ, 2 2 4 14 2 28.
ಸೊ ಹಾಗಾಗಿ ಈ ಸಂಖ್ಯೆದು ವರ್ಗಮೂಲ 7.2 ಆಗಿರುತ್ತೆ. ಸೊ ಹಾಗಾಗಿ ಮೆಥಡನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೇಮ್ ನೀವು ಇಲ್ಲಿ ಯಾವ ಪ್ಯಾಟ್ರನನ್ನು ನೀವು ಫಾಲೋ ಮಾಡಿದ್ದೀರಾ ಅದೇ ಪ್ಯಾಟ್ರನಲ್ಲಿ ಈ ಎರಡು ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿ. ಸೊ ತುಂಬಾ ಈಸಿ ಇರುತ್ತೆ ಮೆಥಡು, ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸಲ್ಲಿ ಯಾವತ್ತೂ ಅಷ್ಟೇ ಉರಿ ಹೊಡಿಯೋಕ್ಕಾಗಲ್ಲ ಅಥವಾ ಗಟ್ ಮಾಡಿ ಬ್ಯಾಟ್ ಮಾಡ್ತಾ ಹೋದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ಸ್ಟೆಪ್ ಮಿಸ್ ಆಯಿತು ಅಂದ್ರೂ ನೆಕ್ಸ್ಟ್ ಸ್ಟೆಪ್ ನಿಮಗೆ ಬರೋದಿಲ್ಲ. ಹಾಗಾಗಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.